ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ಬೋದು ಪಿ ಡಿ ಯು ಆಗಿರ್ಬೋದು ಟಿ ಇ ಟಿ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಆಗಿರಬಹುದು ಇನ್ನುಳಿದಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಕೇಂದ್ರ ಸರ್ಕಾರ ತೆಗೆದುಕೊಳ್ತಕ್ಕಂಥ ಎಕ್ಸಾಮ್ನೂ ಆಗಲಿ ಅಲ್ಲಿನೂ ಸತಕ್ಕೆ ಕನ್ನಡ ಕೆಲವೊಂದಿಷ್ಟು ಪರೀಕ್ಷೆಗಳನ್ನ ಇಟ್ಟಿರ್ತಾನೋ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಕನ್ನಡ ತರಗತಿ ಅಂದರೆ ಕನ್ನಡ ವ್ಯಾಕರಣ ತರಗತಿಗಳನ್ನು ಅಧ್ಯಯನ ಮಾಡ್ತಿದ್ವಿ ಈಗಾಗಲೇ ಸುಮಾರು ತರಗತಿಗಳನ್ನ ನೋಡ್ಕೋದು ಬಂದಿವಿ ರೀ ಹ್ಞೂ ಈ ಟಾಪಿಕ್ಕ ಬಹಳ ಮುಖ್ಯ ರೀ ಅಷ್ಟೇ ಪ್ರಮುಖ ಐತಿ ಅಂದರೆ ಕೆಲವೊಂದಿಷ್ಟು ಎಕ್ಸಾಮ್ದಾಗ ಏನು ಮಾಡ್ತಿರ್ತಾನ್ರಿ ನೇರವಾಗಿ ನೇರವಾಗಿ ಯಾರ ಕೇಳಿ ಅಥವಾ ನೇರವಾಗಿ ಇನ್ ಡೈರೆಕ್ಟ್ ಆಗರ ಕೇಳಿ ಡೈರೆಕ್ಟ್ ಆಗೋ ಕೇಳಿ ಇಂಡೈರೆಕ್ಟ್ ಆಗಾರ ಕೇಳಿ ಬಟ್ ಕೆಲವೊಂದಿಷ್ಟು ನುಡಿಗಟ್ಟುಗಳನ್ನು ನಾನು ನುಡಿಗಳನ್ನು ಕೇಳ್ತಿರ್ತಾನೆ ರೀ ಎಕ್ಸಾಮ್ದಾಗ ಕೆಲವೊಂದಿಷ್ಟು ಎಕ್ಸಾಮ್ದಲ್ಲಿ ಕೇಳಿರ್ತಕ್ಕಂತಹ ನುಡಿಗಟ್ಟುಗಳು ಮತ್ತು ಇನ್ನೂ ಒಂದಿಷ್ಟು ಪಟ್ಟಿ ಮಾಡಿಕೊಂಡು ಏನು ಮಾಡೀನಿ ಒಂದಿಷ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನುಡಿಗಟ್ಟುಗಳನ್ನು ತೆಗೆದುಕೊಂಡು ಬಂದೀನಿ ಅದು ನುಡಿಗಟ್ಟು ಅಂತಂದ್ರೇನು ಅದರ ಅರ್ಥ ಏನು ಅಂತ ಎಕ್ಸಾಮ್ದಾಗ ಕೇಳ್ತಿರ್ತಾನೆ ರೀ ಕೆಲವೊಂದು ಎಕ್ಸಾಮ್ದಾಗ ಏನು ಮಾಡ್ತಾನೆ ರೀ ಪ್ಯಾರಾಗ್ರಾಫ್ ಕೊಟ್ಟಿರ್ತಾನೆ ರೀ ಆ ಪ್ಯಾರಾಗ್ರಾಫ್ನಾಗ ಒಂದು ಸಾಲು ಕೊಟ್ಬಿಟ್ಟು ಒಂದು ಸಾಲು ಕೊಟ್ಟು ಈ ಒಂದು ಸಾಲಿನಲ್ಲಿರ್ತಕ್ಕಂಥ ನುಡಿಗಟ್ಟಿನ ಅರ್ಥವೇನು ಅಥವಾ ಈ ನುಡಿಗಟ್ಟಿನ ಅರ್ಥವೇನು ಎ ಬಿ ಸಿ ಡಿ ಈ ರೀತಿ ಆಪ್ಷನ್ ಕೊಡ್ತಾನೆ ನಮಗೆ ನುಡಿಗಟ್ಟು ಮತ್ತು ಅದರ ಅರ್ಥ ಗೊತ್ತಿತ್ತಂದ್ರೆ ಸಾಕು ನೀವು ಸತಕ್ಕೆ ಏನು ಮಾಡಿರಿ ನಿಮ್ಮ ಹತ್ತಿರ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ನುಡಿಗಟ್ಟುಗಳು ಇದ್ದು ಅಂತಂದ್ರೆ ಅದನ್ನು ನೀವು ರಿವಿಷನ್ನ ಮಾಡ್ಕೋಬಹುದು ಓಕೆ ನೇರವಾಗಿ ಒಟ್ಟ ಏನು ಮಾತಾಡ್ಲಾರ್ದ ನನಗೆ ಟಾಪಿಗೆ ಅದರ ಅದ ನುಡಿಗಟ್ಟು ಮತ್ತು ಅದರ ಅರ್ಥ ನಿಮಗೊಮ್ಮೆ ಹೇಳ್ಬಿಡ್ತೀನಿ ಜಲ್ದಿ ಒಂದು ಐದು ನಿಮಿಷನಾಗೆ ಟಾಪಿಕನ್ನು ಕ್ಲೋಸ್ ಮಾಡಿಬಿಡೋಣ ಅಂದರೆ ಮುಂಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳು ಅನುಕೂಲಕರ ಆಗ್ತದೆ ಸೇಮ್ ರೀ ಫಸ್ಟ್ ಒಂದು ಏನು ರೀ ಎತ್ತಿದ ಕೈ ನೋಡಿರಿ ಜನರು ಎಷ್ಟು ಚಂದ ಕನ್ನಡ ಭಾಷೆಯನ್ನು ಅಂತಂದ್ರೆ ಅವರ ಮಾತಿನಲ್ಲಿ ಒಂದು ಗತ್ತಿರ್ತದೆ ಹ್ಞೂ ಈಗ ಹಳ್ಳಿಯ ಸೊಗಡಾಗಿರ್ಬೋದು ಹಳ್ಳಿಯಲ್ಲಿ ಮಾತಾಡ್ ಮಾತನಾಡ್ತಕ್ಕಂಥ ಭಾಷೆ ಕನ್ನಡ ನೋಡಿರಿ ಪ್ರಾದೇಶಿಕವಾಗಿ ನಾವು ಬಿಜಾಪುರ್ಲಿಂತ್ರ ಮೈಸೂರಿಗೆ ಹೋದ್ರೆ ಒಂದು ಭಾಷೆ ಮೈಸೂರ್ಲಿಂತ್ರ ಮತ್ತಿ ಈ ಕಡೆ ಕಾರವಾರ ಕಡೆ ಹೋದ್ರೆ ಮತ್ತೊಂದು ಭಾಷೆ ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಪ್ರಾದೇಶಿಕವಾಗಿ ವೈವಿಧ್ಯತೆಯನ್ನು ಹೊಂದಿದ ಕನ್ನಡ ಭಾಷೆ ಅಷ್ಟೇ ಒಂದು ಭವ್ಯತೆಯಿಂದ ಕೂಡ ಕೂಡಿರ್ತಕ್ಕಂಥ ನಾಡು ನಮ್ಮದು ಭಾಳ ಚ ಚೆನ್ನಾಗಿರ್ತಕ್ಕಂಥ ಒಳ್ಳೆಯದಾಗಿರ್ತಕ್ಕಂಥ ವಾತಾವರಣ ಹ್ಞೂ ಕರ್ನಾಟಕ ರಾಜ್ಯ ಕನ್ನಡ ಭಾಷೆ ಅಂದ್ರೆ ಯಾವತ್ತಿಗೂ ನಮ್ಗೆ ಪಂಚು ಪ್ರಾಣ ಇದ್ದಂಗೆ ಹ್ಞೂ ಎಸ್ ನೋಡಿರಿ ಎತ್ತಿದ ಕೈ ಅಂದ್ರೆ ಅದರ ಅರ್ಥ ಏನ್ರಿ ನಿಪುಣ ನೋಡ್ರಿ ಮಾತಾಡಿ ಏ ಅವ ಎತ್ತಿದ ಕೈ ರೀ ಅದ್ರಾಗ ಹ್ಞೂ ಅವ ಆ ಒಂದು ಗುಂಡು ಎಸೆತದಾಗ ಎತ್ತಿದ ಕೈಯ ಹುಡುಗ ಅಂತ ನಾವು ಮಾತಾಡ್ತೀವಲ್ಲ ಆ ಎತ್ತಿದ ಕೈ ಅಂತಕ್ಕಂಥದ್ದು ಅಂತಂದ್ರೆ ಅರ್ಥ ಏನ್ರೀ ನಿಪುಣ ಅಂತಕ್ಕಂಥ ಅರ್ಥ ಎದೆ ಒಡೆ ಈ ಅಪ್ಪು ಆ ಒಂದು ವ್ಯಕ್ತಿಯನ್ನು ನೋಡಿ ಎದೆ ಒಡೆದನು ಅಂದ್ರ ಎದೆ ಒಡೆ ಅಂತಕ್ಕಂಥ ಅರ್ಥ ಬಹು ದುಃಖವಾಗು ಅಥವಾ ಏನೋ ಒಂದು ತ್ರಾಸಾಗಿರ್ತಕ್ಕಂಥ ವಿಷಯವನ್ನು ವಿಷಯವನ್ನ ಹೇಳಿದ್ರೆ ಅದನ್ನ ಎದೆ ಒಡೆ ಅಂತೇಳಿ ಕರಿತೀವಿ ಇನ್ನ ಕಣ್ಣಾಡಿಸ್ ಅಂದ್ರೆ ಮೇಲ್ನೋಟಕ್ಕೆ ನೋಡಿದ್ರೆ ಕಣ್ಣಾಡ್ಸೋದಂತ ಹೇಳಿ ಕರಿತಾರೆ ನೋಡ್ರಿ ಕಣ್ಣಾಡಿಸೋರು ಏ ಬರೀ ಹೋದ್ ನಾವು ಏನು ಕೆಲಸ ಮಾಡಿಲ್ಲ ಬರೇ ಕಣ್ಣಾಡ್ಸೋದ್ ನೋಡವ ಅಂತ ಹೇಳ್ತಾರಲ್ರಿ ಅದನ್ನ ಕಣ್ಣಾಡಿಸ್ ಅಂದ್ರೆ ಮೇಲ್ನೋಟಕ್ಕೆ ನೋಡು ಅಂತಕ್ಕಂಥ ಅರ್ಥ ಹ್ಮ್ ಕಣ್ ತೆರೆಸು ಅಂದ್ರೆ ಈಗ ಯಾವುದೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿರ್ತಾನೆ ಏನೋ ತಿಳಿ ಹೇಳಿ ಅದನ್ನು ಚೆನ್ನಾಗಿ ಅದನ್ನು ಅವನಿಗೆ ಬುದ್ಧಿ ಅರ್ಥ ಆಗಂಗೆ ಹೇಳಿದ್ರಂತಂದ್ರೆ ನಾವು ಅದನ್ನು ಅವನ ತಪ್ಪನ್ನು ಅವನಿಗೆ ತಿಳಿಸಿದ್ರೆ ಏನಂತ ಕಿರ್ತೀರಿ ಕಣ್ ತೆರೆಸು ಅಂದ್ರೆ ಯವೋ ಒಬ್ಬ ವಿದ್ಯಾರ್ಥಿ ಇರ್ತಾನೆ ಶಿಕ್ಷಕನ ಮಾತು ಕೇಳಿ ಸರ್ ನೀವು ಹೇಳೋದು ಸರಿ ರೀ ನನ್ನ ತಪ್ಪು ನನಗೆ ಅರಿವಾಯ್ತು ರೀ ನನ್ನ ಕಣ್ಣನ್ನು ನೀವು ತರಿಸೋದ್ರಿ ಈ ರೀತಿ ಏನು ಮಾಡ್ತಾನಿರಿ ಎಕ್ಸಾಮದ್ದಾಗ ವಿ ಶಿಕ್ಷಕರು ವಿದ್ಯಾರ್ಥಿಯ ಕಣ್ ತೆರೆಸಿದ್ದರು ಅಂತಕ್ಕಂಥ ಒಂದು ಸೆಂಟೆನ್ಸ್ ಕೊಟ್ಟು ತೆರೆಸು ಈ ನುಡಿಗಟ್ಟಿನ ಅರ್ಥ ಕೇಳ್ತಾನೆ ಹಿಂಗೆ ಕೇಳ್ತಾನೆ ಹಿಂಗೆ ಕೇಳೋಣ ಮುಂದೂ ಹಿಂಗೆ ಕೇಳೋಣ ಎಸ್ ಕಬ್ಬಿಣದ ಕಡಲೆ ಕಬ್ಬಿಣದ ಕಡಲೆ ಅಂತಂದ್ರೆ ಕಠಿಣ ವಿಷಯ ಯಾವುದೋ ಒಂದು ಕಠಿಣ ವಿಷಯ ಇರ್ತದಲ್ಲ ಅದನ್ನು ನಾವು ಸ್ವಲ್ಪ ವಾಕ್ಯವನ್ನು ಸೌ ನೋಡಿರಿ ವಾಕ್ಯದ ಸೌಂದರ್ಯವನ್ನು ಹೆಚ್ಚು ಮಾಡೋಕ್ಕೇ ಎಲ್ಲ ವಾಕ್ಯ ಎಲ್ಲ ನುಡಿಗಟ್ಟುಗಳು ರೀ ಉದ್ರಿ ಕಬ್ಬಿಣದ ಕಡಲೆ ಅಂತಂದ್ರೆ ಕಠಿಣ ವಿಷಯ ಗಣಿತ ಕಬ್ಬಿಣದ ಕಡಲೆ ಇದ್ದಂತೆ ಅಂತಕ್ಕಂಥ ಈ ವಾಕ್ಯದಾಗ ಬಳಸ್ತೀವಲ್ಲ ನಾರ್ಮಲ್ನಾಗ ಆ ರೀತಿ ಇನ್ನು ಕರ ಜೋಡಿಸು ಅಂದರೆ ಕೈ ಮುಗಿ ಕರ ಜೋಡಿಸು ನಾನು ಸರಸ್ವತಿಯ ಮುಂದೆ ಕರ ಜೋಡಿಸಿ ನಮಿಸಿದನು ಅಂತಕ್ಕಂಥದ್ದು ಕರ ಜೋಡಿಸು ಅಂತಕ್ಕಂಥ ನುಡಿಗಟ್ಟಿನ ಅರ್ಥ ಕೈ ಮುಗಿ ಎಸ್ ಕಾಲಿಗೆ ಬುದ್ಧಿ ಹೇಳು ಅಂದ್ರೆ ಪಲಾಯನ ಮಾಡು ಕಾಲಿಗೆ ಬುದ್ಧಿ ಹೇಳು ಅಂತಂದ್ರೆ ನೋಡಿರಿ ಈಗ ಯಾವುದೋ ಒಂದು ಸಂದರ್ಭ ಇರ್ತದ ನಾಲ್ಕು ಮಂದಿ ದೋಸ್ರು ಹೊಂಟಿರ್ತಾರೆ ಹ್ಞೂ ದೋಸ್ತರು ಹೊಂಟದಾಗ ಏನಾಗ್ತಿತ್ತು ರೀ ಒಬ್ಬಂಗೆ ತಾಸಾದ್ರೆ ಮೂರು ಮಂದಿ ಏ ನನ್ನ ನನ್ನ ಕುತ್ತಿಗೆ ಬರ್ತದೆ ಇದು ಸಮಸ್ಯೆ ಅಂತ ಹೇಳಿ ಓಡಿ ಹೋಗ್ತಾರೆ ಅಂದ್ರೆ ಕಾಲಿಗೆ ಬುದ್ಧಿ ಹೇಳಿದರು ಹ್ಞೂ ಒಬ್ಬ ಸ್ನೇಹಿತನಿಗೆ ಸಮಸ್ಯೆ ಬಂದು ಎನ್ ಬಂತು ಅಂತ ಹೇಳಿ ಉಳಿದಂಥ ಸ್ನೇಹಿತರು ಕಾಲಿಗೆ ಬುದ್ಧಿ ಹೇಳಿದರು ಹಿಂಗೆ ಕೇಳಿದ್ದಾರೆ ಒಂದು ಎಕ್ಸಾಮ್ದಾಗ ಯಾವುದೋ ಒಂದು ಎಕ್ಸಾಮದ್ದಾಗ ಹಿಂಗೆ ಕೇಳಿದ್ದ ಇದು ಪ್ಯಾರಾಗ್ರಾಫ್ ಫ್ರೇಮ್ ಮಾಡಿ ಕಾಲಿಗೆ ಬುದ್ಧಿ ಹೇಳು ಈ ಒಂದು ನುಡಿಗಟ್ಟೆ ನಾವು ತಗೊಂಡ್ರಿ ಎಫ್ ಡಿ ಮೇ ಬಿ ಭಾಳ ಎಕ್ಸಾಮ್ ತಗೊಂಡ್ರೆ ಒಂದೇ ಅಂತಲ್ಲ ಕಾಲಿಗೆ ಬುದ್ಧಿ ಹೇಳಿಂಥ ನುಡಿಗಟ್ಟು ತುಂಬಾ ಎಕ್ಸಾಮಲ್ ಕ್ವಶನ್ ಆಗಿತ್ತು ಇದರರ್ಥ ಏನರೀ ಪಲಾಯನ ಮಾಡು ನೆಕ್ಸ್ಟ್ ಕಾಲೂರು ಅದು ಕಾಲೂರು ಹಾಕ್ಬೇಕ್ರಿ ಇನ್ನೊಂದಿಷ್ಟು ಅಂದ್ರೆ ಅಲ್ಲಿ ಏನಾಗಬೇಕಂತಂದ್ರೆ ಲೂ ಅಂತಕ್ಕಂಥದ್ದು ಮೇ ಬಿ ಕಾಲೂರು ದೀರ್ಘ ಹಾಕ್ಬೇಕಲ್ಲಿ ಹ್ಮ್ ಕಾಲೂರು ಓಕೆ ಕಾಲೂರು ಅಂತಂದ್ರೆ ನೆಲೆ ಊರು ಅಂದ್ರೆ ಒಂದು ಸ್ಥಳದಾಗ ನೆಲೆ ಊರು ಅಂತಕ್ಕಂಥದ್ದು ಅರ್ಥ ಎಸ್ ಸ್ಥಳದಾಗಾರ ಆಗಿರ್ಬೋದು ನೆಲೆ ಊರು ಯಾವುದೇ ಒಂದು ಆಗಿರ್ಬೋದು ಯಾವುದೇ ಒಂದು ಕ್ಷೇತ್ರದಾಗಾರ ಆಗಿರ್ಬೋದು ಕುಗ್ಗಿ ಹೋಗು ಅಂದ್ರೆ ದುಃಖವಾಗುವ ತ್ರಾಸಾಗು ಎಸ್ ಕೈ ಚಾಚು ಅಂದ್ರೆ ನೆರವು ಕೇಳು ಯಾರ್ದೊಂದು ಕೈ ಚಾಚು ಹ್ಞೂ ಈ ರೀತಿ ಎನ್ನ ವಾಕ್ಯದಾಗಲೂ ಇದನ್ನು ಅಂದ್ರೆ ಒಂದು ವಾಕ್ಯವನ್ನು ಮಾಡಿ ಅಂತ ಕೇಳ್ತಾನೆ ಕೆಲವೊಂದು ಎಕ್ಸಾಮದ್ದಾಗ ಏನು ರೀ ನುಡಿಗಟ್ಟಿನ ಅರ್ಥ ಕೇಳಿ ಅದಕ್ಕೆ ವಾಕ್ಯನೂ ಮಾಡಿರಿ ಅಂತ ಕೊಟ್ಟಿರ್ತಾನೆ ರೀ ಬಹಳಷ್ಟು ಎಕ್ಸಾಮದ್ದಾಗ ಕೇಳೋಣ ಯಾಕಂದ್ರೆ ಇವು ಕೆಲವೊಂದಿಷ್ಟು ಎಕ್ಸಾಮಾಗ ಕಡ್ಡಾಯ ಕನ್ನಡ ಅಂತೇಳಿ ಬರ್ತಾವಲ್ಲ ಕಡ್ಡಾಯ ಕನ್ನಡದಾಗಲೂ ಏನು ಮಾಡಿರ್ತಾನೆ ಈ ನುಡಿಗಟ್ಟಿನ ಅರ್ಥ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯವನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ರಚನೆ ಮಾಡಿರಿ ಅಂತ ಕೇಳ್ತಾನೆ ಹಿಂಗನೂ ಕೇಳ್ತಾನೆ ಎಕ್ಸಾಮ್ದಾಗ ಎಸ್ ಇನ್ನು ಕೈ ಚೆಲ್ಲು ಅಂದ್ರೆ ನಿರಾಶವಾಗುವು ಈಗ ಯಾರದೋ ಒಂದು ಸಹಾಯ ನನಗೆ ಸಮಸ್ಯೆ ಬಂದು ನನಗೆ ಸಮಸ್ಯೆ ಬಂದಾಗ ನಾನು ಒಬ್ಬ ಹಿರಿಯ ವ್ಯಕ್ತಿಯಲ್ಲಿ ಹೋದಾಗ ಅವರಲ್ಲಿ ವಿನಂತಿಯನ್ನು ಮಾಡಿಕೊಂಡರೂ ಸಹ ಅವರು ಕೈ ಚೆಲ್ಲಿದರು ಅಂದರೆ ಅವರು ನಿರಾಶೆಯನ್ನಾಗಿ ಮಾಡೋದ್ರೆ ನಾನು ಸಲಹಾ ಸಹಾಯವನ್ನು ಮಾಡಲಿಲ್ಲ ಈ ರೀತಿ ಕೈ ಬಿಡು ಅಂದರೆ ಸಹಾಯ ಮಾಡಿದ್ರು ಕೈ ಬಿಟ್ಟರು ಕೈ ಬಿಟ್ಬಿಡೋದು ಇಸ್ ಇನ್ನು ನಡು ನಡುನೀರಾಗ ಕೈ ಬಿಡೋದು ಅಂತಾರಲ್ಲ ಚೆಂದಾಗಿ ಕರ್ಕೊಂಡು ಹೋಗೋದ್ರೆ ನಡು ನೀರಾಗ ಕೈ ಬಿಟ್ಟು ಬಿಡೋದು ಎಸ್ ಈ ರೀತಿ ಕೊಡಲಿಪೆಟ್ಟು ಅಂದ್ರೆ ಮೂಲಕ್ಕೆ ಘಾತವಾಗು ಭಾಳ ಕೇಳ್ರಿ ಕೊಡಲಿಪೆಟ್ಟು ಅಂತಕ್ಕಂಥ ನುಡಿಗಟ್ಟು ನಾಡ್ತಾ ತುಂಬ ಎಕ್ಸಾಮ್ರಿ ಅಂದ್ರೆ ಬೇರೆ ಬೇರೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂತಹ ನುಡಿಗಟ್ಟುಗಳನ್ನೇ ನಾನು ತೆಗೆದುಕೊಂಡಿನ್ರಿ ಅಂದ್ರೆ ಅದಕ್ಕೊಂದು ವೇಟೇಜ್ ಇರ್ತದಲ್ಲ ಸುಮ್ಮನೆ ಕಟ್ಟಚರಕ್ಕೆ ಕ್ಲಾಸ್ ಮಾಡೋದಲ್ರಿ ಅಂದ್ರೆ ಒಂದು ತರಗತಿಲಿ ಅಂತ ನಿಮಗೂ ಅನುಕೂಲ ಆಗಬೇಕು ಮುಂಬರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಬೇಕು ಅಂತಕ್ಕಂಥದ್ದು ಒಂದು ಒಳ್ಳೆ ವಿಚಾರ ಕೊಡಲಿ ಕೊಡಲಿಪೆಟ್ಟು ಅಂತಂದ್ರೆ ಮೂಲಕ್ಕೆ ಘಾತವಾಗು ಈ ರೀತಿ ಅಂದರೆ ಮೂಲಕ್ಕೆ ಹೋಗಿ ಬಿಡಿತೀವಲ್ಲ ಆ ರೀತಿ ಎಸ್ ಗಂಟಲು ಬಿಗಿ ಗಂಟಲು ಬಿಗಿ ಅಂತಂದ್ರೆ ದುಃಖ ಭರೀತೆ ಗಂಟಲು ಬಿಗಿದು ಮಾತಾಡ್ದ ನೋಡ್ರಿ ಸರ ಅಂತೀವಲ್ಲ ನಾವು ಆ ಮನುಷ್ಯ ಭಾಳ ಗಂಟಲು ಬಿಗಿಲು ಬಿಗಿದು ಮಾತಾಡಕತ್ತಿದ್ದ ರೀ ಅವ್ನು ಭಾಳ ಗಂಟ್ಲು ಬಿಗುದಿದ್ದರಿ ಅವ್ನ ಮಾತು ಕೇಳೋನಾಗ ದುಃಖ ಆಗದಿತ್ತು ಅಂದ್ರೆ ಈ ರೀತಿ ಗಂಟಲು ಬಿಗಿ ಅಂತಕ್ಕಂಥ ಅರ್ಥ ನೋಡಿರಿ ಹಳ್ಳಿಯ ಭಾಷೆ ಎಷ್ಟು ಚಂದ ಇರ್ತದ ಅಂತಂದ್ರೆ ಅದು ಅದರ ಗತ್ತನೇ ಬೇರೆ ಅಲ್ಲಿನೇ ಜಾನಪದ ಹುಟ್ಟುವುದು ಅಲ್ಲಿನೇ ಕಲೆಗಳು ಹುಟ್ಟುವುದು ವಿವಿಧವಾಗಿರ್ತಕ್ಕಂಥ ಸಂಸ್ಕೃತಿಗಳ ಅದಕ್ಕೆ ಗಾಂಧೀಜಿಯವರು ಹೇಳಿದ್ರಿ ಗ್ರಾಮಗಳ ಉದ್ಧಾರವೇ ದೇಶದ ಉದ್ಧಾರ ಅಂಥೇಳಿ ಅವತ್ತೇ ಹೇಳೋಗ್ಯಾರವರು ಗಂಟು ಮೂಟೆ ಕಟ್ಟು ಅಂದ್ರೆ ಊರ್ ಬಿಟ್ಟು ಹೋಗು ಅಂತಕ್ಕಂಥ ಅರ್ಥವನ್ನು ಕೊಡ್ತದೆ ಗಂಟು ಮೂಟೆ ಕಟ್ಟು ಅಂತಂದ್ರೆ ಊರ್ ಬಿಟ್ಟು ಹೋಗು ಎಸ್ ಗಜಗಮನ ಅಂದ್ರೆ ನಿಧಾನ ಅಣ್ಣ ನೋಡ್ರಿ ಗಜಗಮನ ಅಂತರಿ ನಿಧಾನ ಅಂದ್ರೆ ಆನ್ ಹೆಂಗ್ ನೆಡ್ತದ್ರಿ ನಿಧಾನಂದ್ರಿ ಇದನ್ನ ನಾವು ಯಾವುದೇ ಒಂದು ಸಿಚುವೇಶನ್ಗೆ ಅನ್ವಯ ಮಾಡ್ಕೋಬೋದು ಇದೇ ಅಂತಲ್ಲ ಯಾವುದೇ ಒಂದು ಸಂದರ್ಭಕ್ಕೂ ನಾವು ಇದನ್ನು ಅನ್ವಯ ಮಾಡ್ಕೋಬೋದು ಗಜಗಮನ ಅಂತಂದ್ರೆ ನೋಡಿರಿ ಆ ವ್ಯಕ್ತಿಯ ನಡೆ ಗಜಗಮನದಂತಿದೆ ಅಂದ್ರೆ ಆ ವ್ಯಕ್ತಿ ಸೌಕಾಶ ನಡೀತಾನ ಸೌಕಾಶ ಅಂದ್ರೆ ಹೆಂಗೆ ರೀ ಆ ನಿಲ್ದಂಗೆ ನಡೀತಾನ ಅಂತ ಅರ್ಥ ರೀ ಭಾಳ ಮಜಾ ಇರ್ತಾವೆ ರೀ ಹಿಂಗೆ ಅದಕ್ಕೆ ಇದಕ್ಕೆ ನುಡಿಗಟ್ಟು ಅಂತ ಕರಿತೀವಿ ನಾವು ಗಾಳಿ ಮಾತು ಅಂತಂದ್ರೆ ನಿರಾಧಾರವಾದ ಮಾತು ಅಂದ್ರೆ ಅದಕ್ಕೆ ಇರಂಗಿಲ್ಲ ಎಲ್ಲೋ ಒಂದು ಯಾರೋ ಒಂದು ಕಿವ್ಯಾಂಗಗಳಿದ್ದು ಹಂಗೆ ಹರ ಹರ್ಯಾಡ್ಕೋದು ಬಂದಿರ್ತದೆ ರೀ ಗಾಳಿ ಮಾತು ಅಂತ ಕೇಳ್ತೀವಿ ನೋಡಿರಿ ಹಳ್ಳ್ಯಾಗ ಭಾಳ ಚಂದ ಹೇಳ್ತಾರೆ ರೀ ಯಾವುದೇನು ರೀ ಗಾಳಿ ಮಾತು ಸೌಕಾರ ಅದು ಗಾಳಿ ಮಾತಿದ್ದಂಗೆ ಅವ್ನ ಮಾತು ಕೇಳ್ತೀರಿ ಏನ್ರಿ ನೀವು ಅದಕ್ಕೆ ನೆಲೆ ಇಲ್ರಿ ಅದೇ ನಿಮಗೆ ಹೇಳ್ತದ ನೋಡಿ ಎಟ್ಟು ಪ್ರತಿಯೊಂದು ಮಾತನ್ನಾಗ ಅದಕ್ಕೆ ನೆಲೆ ಇಲ್ಲ ಅಂದ್ರೆ ಅದಕ್ಕೆ ನೆಲೆ ಇಲ್ಲಿ ಒಂದು ನೋಡಿಗಟ್ಟು ಬಂತು ಅದಕ್ಕೆ ಇಲ್ಲ ಮತ್ತು ನಿಮಗೇನು ಗಾ ಬರೀ ಅವ್ನು ಮಾತಾಡೋದೇ ಗಾಳಿ ಮಾತ್ರಿ ನೋಡಿ ಅಟ್ ಮಜಾ ಐತಿ ಎಷ್ಟು ಚಂದ ಐತ್ರಿ ಹಳ್ಳಿ ಭಾಷೆ ಅದು ಕನ್ನಡಕ್ಕೆ ಇರ್ತಕ್ಕಂಥ ತಾಕತ್ತದು ಎಸ್ ಗಾಳಿಯಲ್ಲಿ ಗೋಪುರ ಕಟ್ಟು ಅಂದ್ರೆ ಕಲ್ಪನೆ ಮಾಡು ಅಂತಕ್ಕಂಥ ಅರ್ಥವನ್ನು ಕೊಡ್ತದೆ ಕಲ್ಪನೆಯಲ್ಲಿನೇ ಏನಾದರೂ ಒಂದು ಕಲ್ಪನೆ ಮಾಡಿ ಹೇಳ್ತಿರ್ತೀವಲ್ಲ ಅದನ್ನು ಕಲ್ಪನೆ ಮಾಡಿ ಯಾವುದು ಅದನ್ನು ನಾವು ಗಾಳಿಯಲ್ಲಿ ಗೋಪುರ ಕಟ್ಟು ಬೇಕಾದ್ರು ಹೇಳ್ತೀವಿ ಈ ರೀತಿ ಅಗ್ರತಾಂಬೂಲ ಅಂದ್ರೆ ಮೊದಲ ಮರ್ಯಾದೆ ಎಫ್ ಡಿ ಎ ಕ್ವಶನ್ ಟಿ ಇ ಟಿ ಕ್ವಶನ್ ಹ್ಞೂ ಪಾಸ್ಟಿವ್ ಎಕ್ಸಾಮ್ನ ಕ್ಕೆಶನ್ ಇದು ಎಸ್ ಅಗ್ರತಾಂಬೂಲ ಅಂತಂದ್ರೆ ಮೊದಲ ಮರ್ಯಾದೆ ಅಂತಕ್ಕಂಥ ಅರ್ಥವನ್ನು ನಾನು ಸ್ವಂತ ವಾಕ್ಯದಾಗೂ ಕೇಳಿ ರೀ ಇದು ಅಗ್ರತಾಂಬೂಲ ಅಂತಕ್ಕಂಥ ನುಡಿಗಟ್ಟನ ಸ್ವಂತ ವಾಕ್ ವಾಕ್ಯದಲ್ಲೂ ಕೇಳಾನೆ ಈ ರೀತಿ ಅಟ್ಟಕ್ಕೆ ಏರಿಸು ಅಂದ್ರೆ ಹೊಗಳೋದ್ರಿ ಅಟ್ಟಕ್ಕೆ ಏರ್ಸು ಏ ಹೊಗಳ ಹೊಗಳಿ ನನಗೆ ಗೌಡ್ರು ಅಟ್ಟಕ್ಕೆ ಏರ್ಸ್ಬಿಟ್ರಪ್ಪ ಅಂತೇಳಿ ಮಾತಾಡ್ತೀವಲ್ಲ ಆ ರೀತಿ ಹ್ಞೂ ಹೊಗಳೇ ಹೊಗಳಿ ಹ್ಞೂ ಏ ಹೊಗಳ ಹೊಗಳಿ ಸರ್ ನನಗೆ ಅಟ್ಟಕ್ಕೆ ಏರ್ಸಿದ್ರು ಏ ಹೊಗಳೇ ಹೊಗಳಿ ನಮಗೆ ಆ ಸೌಕರ್ಯ ಅಟ್ಟಕ್ಕೆ ಏರ್ಸಿದ್ರು ಈ ರೀತಿಯ ಮಾತಾಡೋ ಮುಂದೆ ನಾವು ಕೇಳೇ ಇರ್ತೀವಿ ಎಸ್ ಇನ್ನು ಅಡ್ಡ ದಾರಿ ಹಿಡಿ ಈ ರೀತಿ ಅಡ್ಡ ದಾರಿ ಹಿಡಿ ಅಂತಂದ್ರೆ ತಪ್ಪು ದಾರಿ ಹಿಡಿ ಅಂತ ಅರ್ಥ ಅರಣ್ಯ ರೋಧನ ಅಂದ್ರೆ ಯಾರ ಕಿವಿಗೂ ಹೇಳ ಕೇಳದ ಅಳು ಅಂದ್ರೆ ಅರಣ್ಯ ರೋಧನ ಅಂತಂದ್ರೆ ನೋಡಿರಿ ಸೀತೆಯ ಅಳು ಅರಣ್ಯ ರೋದನದಂತಿತ್ತು ಅರಣ್ಯದಾಗ ಅಷ್ಟು ಜೋರು ಅಳ್ತಿದ್ರು ಯಾರ ಕಿವಿಗೂ ಅದು ಕೇಳಿಸ್ಲಿಲ್ಲ ಅಂತಕ್ಕಂಥ ಅರ್ಥ ಅಷ್ಟು ಜೋರ ಅಂದರೆ ಹೆಂಗೆ ರೀ ಆ ರೀತಿ ಇರ್ತಕ್ಕಂಥದ್ದು ರೋ ನಮ್ಮ ನೋವನ್ನು ಯಾರು ಅಲಕ್ಷ್ಯ ಮಾಡೋದು ರೀ ನಮ್ಮ ತ್ರಾಸ ನಮ್ಮ ನೋವನ್ನು ಅಲಕ್ಷ್ಯ ಮಾಡಿದ್ರೆ ನಾವು ಯಾರಿಗೂ ತಿಳಿಲಾರ್ದಂಗ ಅರಣ್ಯ ರೋದನೇ ಮಾಡುವುದು ಅಂದ್ರೆ ಯಾರ ಕಿವಿಗೂ ಕೇಳಲಾರಕ್ಕಿರ್ತಕ್ಕಂಥ ಅಳು ಎಂತಕ್ಕಂಥ ಅರ್ಥ ಅದಕ್ಕೆ ಅರಣ್ಯ ರೋದನ ಶಬ್ದ ನೋಡ್ರಿ ಹಂಗೈತದ್ದು ಅರಣ್ಯ ರೋದನ ಆರಡಿ ದೇಹ ಮೂರು ಅಡಿ ಆಗಂದ್ರೆ ಕುಗ್ಗುದು ಅಂದ್ರೆ ಆ ಕೆಲಸ ಮಾಡಿ 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 ಆರಡಿ ದೇಹದ ಮೂರು ಅಡಿ ಆಗ್ಯದ ನೋಡು ತಮ್ಮ ಅಂತ ಅಷ್ಟು ಜನ ಮಾತಾಡ್ತಿರ್ತಾರೆ ಹಳೆಯಾಗ ಹಿಂಗಿ ಹೋಗುವಂದ್ರೆ ಬತ್ತು ಅಂತಕ್ಕಂಥ ಅರ್ಥ ಇನ್ನು ಇದಿರು ಹಾಕಿಕೊಳ್ಳುವಂದ್ರೆ ವಿರೋಧವಾಗುವುದು ಅಂದರೆ ವಿರೋಧ ಇನ್ನೊಬ್ಬ ವ್ಯಕ್ತಿ ವಿರೋಧವನ್ನು ಮಾಡುವುದು ಉಂಡ ಮನೆಗೆ ಎರಡು ಬಗೆ ಅಂದರೆ ಅಂದ್ರೆ ಉಂಡು ಮನೆಗೆ ಕೃತಜ್ಞ ಭಾಳ ಚಂದ ಐತಿ ಶಬ್ದ ಇದು ಕೃತಜ್ಞತೆ ಬೇರೆ ರೀ ಕೃತಜ್ಞ ಬೇರೆ ನೋಡಿರಿ ಭಾಳ ಚಂದ ಐತ್ರಿ ಉಂಡು ಮನೆಗೆ ಎರಡು ಬಗೆ ಅಂದ್ರೆ ಏನಾಯ್ತು ಅದು ಏನು ರೀ ಮೋಸವನ್ನು ಮಾಡೋದು ಅಂದ್ರೆ ಅದೇ ಒಂದು ಉಂಡ ಉಂಡ ಒಂದು ಮನೆಗೆ ಏನು ಮಾಡೋದು ರೀ ಎರಡನ್ನ ಬಗೆಯುವುದು ಕೃತಜ್ಞ ಬೇರೆ ರೀ ಮೇ ಬಿ ಇದು ಕೃತಜ್ಞ ಅಂತಕ್ಕಂಥದ್ದೇ ತಪ್ಪು ರೀ ಕೃತಜ್ಞ ಆಗಬೇಕು ಹ್ಮ್ ಗದ್ ಕೆಳಗೆ ನ ಬರ್ಬೇಕು ಬರಬೇಕು ಟೈಪಿಂಗ್ ಮಿಸ್ಟೇಕ್ ಆಗೈತಿ ಕೃತಜ್ಞ ಅಂತಂದ್ರೆ ಇನ್ನೊಬ್ರಿಗೆ ನಾವು ಯಾವತ್ತಿಗೂ ಋಣಿಯಾಗಿರುವುದು ಕೃತಜ್ಞ ಅಂತಂದ್ರೆ ಭಾಳ ಚಂದೈತ್ರಿ ಭಾಷೆ ಅದನ್ನು ನಾನು ಡಿಫ್ರೆನ್ಸ್ ಮಾಡಿ ಹೇಳ್ತೀನಿ ನಿಮಗೆ ನಮ್ಮ ಕೃತಜ್ಞ ಮೇ ಬಿ ಇದೇ ತಪ್ಪೈತಿ ರೀ ಈ ಒಂದು ಉಂಡು ಮನೆಗೆ ಎರಡು ಬಗೆಯ ಅಂತಂದ್ರೆ ಏನ್ರಿ ಮೋಸವನ್ನ ಮೋಸವನ್ನು ಮಾಡೋದು ಕೃತಜ್ಞ ಅಲ್ರಿ ಅದು ಕೃತಜ್ಞ ಆಗ್ಬೇಕು ಹ್ಮ್ ಉಭಯ ಸಂಕಟ ಎರಡರಲ್ಲಿ ಯಾವುದು ಆರಿಸಿಕೊಳ್ಳಬೇಕು ಬೇಕು ಎಂಬ ಚಿಂತೆ ಉಭಯ ಸಂಕಟ ಅಂತಂದ್ರೆ ಏನ್ರಿ ಎರಡರಲ್ಲಿ ಯಾವುದು ಆರಿಸಿಕೊಳ್ಳಬೇಕೆಂತಕ್ಕಂಥ ಚಿಂತೆ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಬೇಸಿಕ್ ಬೇಸಿಕ್ ಆಗಿರ್ತಕ್ಕಂಥ ನುಡಿಗಟ್ಟುಗಳ ನೋಡೀವ್ರಿ ಮತ್ತೆ ಇನ್ನೊಂದಿಷ್ಟು ಯಾವುದಾದ್ರೂ ನನಗೆ ಸಿಕ್ತು ಅಂತಂದ್ರೆ ಮತ್ತೆ ಆ ಒಂದು ಪಟ್ಟಿಯನ್ನು ನಿಮಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಸುಮ್ಮನೆ ಇದು ಬೇಸಿಕ್ ಕಾರಣ ಎಷ್ಟೋ ಈ ಓದಿದ್ರಾಗ ನಾವು ಇದ್ರಾಗೆ ಕ್ವಶನ್ಗಳು ಆಗ್ಬೋದು ಮುಂದನ್ನು ಅಂತಕ್ಕಂಥದ್ದು ಎಸ್ ನಾವು ಮತ್ತು ನಾಳೆಗೆ ಇನ್ನೊಂದು ಒಳ್ಳೆಯ ಟಾಪಿಕ್ನ ಮೂಲಕ ನಿಮಗೆ ಸಿಗ್ತೀನಿ ಒಂದಿಷ್ಟು ಲೇಖನ ಚಿಹ್ನೆಗಳ ಬಗ್ಗೆ ನೋಡ್ಕೊಳಂಬ್ರಿ ಅಲ್ಲಿನೂ ಕ್ವಶನ್ಗಳನ್ನು ಭಾಳಷ್ಟು ಸಲ ಕೇಳ್ತಾನೆ ರೀ ಯಾವುದು ಲೇಖನ ಚಿಹ್ನೆ ಅಂದರೆ ಯಾವುದು ಅಲ್ಪ ವಿರಾಮ ಯಾವುದು ದೀರ್ಘ ಯಾವುದು ಅಲ್ಪ ವಿರಾಮ ಆಮೇಲೆ ದೀರ್ಘ ವಿರಾಮ ಅಂತಂದ್ರೆ ಆಮೇಲೆ ಉದ್ಧರಣ ಚಿಹ್ನೆ ಅಂತಂದ್ರೂ ಪುಷ್ಪಾವರಣ ಅಂತಂದ್ರೇನು ಈ ರೀತಿ ಕೆಲವೊಂದು ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಚಿಹ್ನೆಗಳ ಮೇಲೆ ಕ್ವಶನ್ ಖ್ಯಾತಿರ್ತಾನೆ ಅದನ್ನೊಂದಿಷ್ಟು ನೋಡ್ಕೊಂಬಿಡಮು ಆಮೇಲೆ ಏನು ಮಾಡೋಣ್ರಿ ಸ ಇದಕ್ಕೆ ಹೋಗಮ್ಮ ಛಂದಸ್ಸಿಗೆ ಅಲ್ಲಿರ್ತಕ್ಕಂಥ ಗಣ ಅಂತಂದ್ರೆ ನಾವು ಮಾತ್ರೆಗಣ ಹೆಂಗೆ ಹೆಂಗೆ ಹಾಕಬೇಕು ಹ್ಞೂ ಇನ್ನು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಏನೇನು ಲಕ್ಷಣ ಎಲ್ಲ ಬ್ಯಾಡ್ರಿ ನಮಗೇನು ಪ್ರಸ್ತಾರ ಹಾಕೋ ಅದೇನು ಬೇಡ ಯಾವ್ಯಾವ ಗಣಕ್ಕೆ ಏನೇನು ಹೆಂಗೆ ನಾವು ಅದನ್ನು ಪ್ರಸ್ತಾರ ಹಾಕಬೇಕು ಮತ್ತು ಮಾತ್ರ ಇದು ಗಣಗಳಲ್ಲಿರ್ತಕ್ಕಂಥ ಪ್ರಕಾರಗಳು ಮಾತ್ರ ಗಣ ಅಂಶಗಣ ಹ್ಞೂ ಈ ರೀತಿ ಪ್ರಕಾರಗಳು ಬರ್ತಾವ್ರಿ ಅದನ್ನ ನೋಡ್ಕೊಂಬಿಡಮು ಅದೊಂದಿಷ್ಟು ನೋಡಿಕೊಂಡು ಅಲ್ಲಿರ್ತಕ್ಕಂಥ ಪ್ರಮುಖ ಕ್ವಶನ್ ಏನು ಕೇಳ್ಬೋದು ಆಮೇಲೆ ಛಂದಸ್ಸಿಗೆ ಸಂಬಂಧಪಟ್ಟಿರತಕ್ಕಂಥ ಕೆಲವೊಂದಿಷ್ಟು ಪ್ರಮುಖ ಕೃತಿಗಳು ರೀ ಅವೊಂದಿಷ್ಟು ನೋಡ್ಕೊಂಡ್ಬಿಡಮು ಆ ಕೃತಿಗಳು ಆಗಿಂದ ಏನು ಮಾಡೋಣ್ರಿ ಕೊನೆಯದಾಗಿ ನಾವು ಇದಕ್ಕೆ ಯಾವುದ್ರಿ ಅಲಂಕಾರಕ್ಕೆ ಹೋಗಮು ಅಲಂಕಾರದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಅಲಂಕಾರಗಳ ಬಗ್ಗೆ ಕ್ವಶನ್ ಏನು ಕೇಳ್ತಾನ ಉಪಮೇಯ ಉಪಮಾನ ಉಪಮವಾಚಕ ಸಮಾನ ಧರ್ಮ ಅಂತಂದ್ರೇನು ಆಮೇಲೆ ಅಲಂಕಾರದಲ್ಲಿರ್ತಕ್ಕಂಥ ಪ್ರಕಾರಗಳು ಉಪಮಾಲಂಕಾರ ಹ್ಞೂ ಆಮೇಲೆ ಶ್ಲೇಷ ಅಲಂಕಾರ ದುಷ್ಟಾಂತ ಅಲಂಕಾರ ಎಲ್ಲ ಒಂದಿಷ್ಟು ನೋಡ್ಕೊಂಡ್ಬಿಡ್ಬ್ರಿ ಯಾಕಂದ್ರೆ ಅಂದ್ರೆ ದಂಡಿತನ ನೋಡ್ಬಿಡಮು ಎಲ್ಲ ಎಕ್ಸಾಂಕು ಈಗಲ್ಲ ಮುಂದೆ ಯಾರು ಬೇಕಾದರೂ ಕ್ಲಾಸನ್ನು ನೋಡ್ರಿ ಅವ್ರಿಗೂ ಸತಕ್ಕೆ ಅನುಕೂಲಕರ ಆಗ್ಬೇಕಲ್ಲ ಈ ರೀತಿ ಅಂತಕ್ಕಂಥ ಒಂದು ಎಲ್ಲರಿಗೂ ಅನುಕೂಲಕರ ಆದ್ರೆ ನನಗೂ ಒಂದು ಖುಷಿ ಎಲ್ಲರಿಗೂ ಅನುಕೂಲಕರ ಸಮಾಜಕ್ಕೆ ಒಂದು ನಮ್ಮ ಚಿಕ್ಕ ಪುಟ್ಟ ಕೊಡುಗಿರಿ ಅಷ್ಟೇ ಭಾಳ ದೊಡ್ಡದೂ ಅಲ್ಲ ಚಿಕ್ಕ ಪುಟ್ಟ ಕೊಡುಗೆ ಯಾಕಂದ್ರೆ ನಿಮ್ಮ ಪ್ರಯತ್ನ ದೊಡ್ದ್ರಿಲ್ರಿ ಯಾಕಂದ್ರೆ ನೀವು ಓದಬೇಕು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಒಳ್ಳೆ ಒಳ್ಳೆ ಹುದ್ದೆಯಲ್ಲಿದ್ದರೆ ಅಷ್ಟು ನನಗೆ ಅದಕ್ಕಿಂತ ದೊಡ್ಡ ಖುಷಿ ಮತ್ತೊಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ತರಗತಿಯನ್ನು ನಾವು ಇಲ್ಲಿಗೆ ಎಂಡ್ ಮಾಡೋಣ ಮತ್ತು ನಾಳೆಗೆ ಒಂದು ಹೊಸ ತರಗತಿ ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಗೆ ಸಿಗ್ತೀನಿ ಸ್ನೇಹಿತರಿಗೆ ಸ್ನೇಹಿತರೆ ತರಗತಿಯನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು